ಶೋಧಿಸೋದು ಮಾಡಿದೆ ಅದೇ ರೀತಿಯಲ್ಲಿ ಪಾತ್ರಗಳ ಮೂಲಕವಾಗಿ ನಾನು ಶೋಧಿಸೋಕೆ ಸಾಧ್ಯವೇ ಹೊರತು ಫಿಲಾಸಫಿಯಲ್ಲಿ ನಾನು ಅಷ್ಟೊತ್ತು ಒಂದು ಪಿ ಎಚ್ ಡಿ ಮಾಡಿದ್ದೆ ಮತ್ತೆ ಇನ್ನೊಂದು ಡಿ ಎಲ್ ಇಟ್ ಮಾಡಿದ್ರೆ ನನಗೆ ಬೇಗ ಪ್ರಮೋಷನ್ ಸಿಕ್ಕುತ್ತೆ ಅಂತ ಆಸೆ ಇತ್ತು ನನಗೆ ಆದರೆ ಏನಾಗುತ್ತೆ ಇದರಿಂದ ಆ ಡಿ ಎಲ್ ಇಟ್ಗೆ ಹೋಗ್ತಾ ಮಾಡ್ತಾ ಮಾಡ್ತಾ ನಂಗೆ ಬೋರ್ ಹೊಡೆದು ಬಿಡ್ತು ಅದಕ್ಕೆ ಸರಿ ಈ ವಂಶವೃಕ್ಷವನ್ನು ನಾನೇ ಮ್ಯಾನಸ್ಕ್ರಿಪ್ಟ್ ಇನ್ನೊಂದ್ಸಲ ಓದಿದಾಗ ಹಾ ಇದು ನಂದು ಫಿಲಾಸಫಿ ಥೀಸಿಸು ಡಿಸರ್ಟೇಷನ್ನು ಬರೆಯೋದು ನನ್ನ ದಾರಿ ಅಲ್ಲ ಅಂತ ಅಂದ್ಕೊಂಡು ನಾನು ಅದನ್ನು ಕೈ ಬಿಟ್ಬಿಟ್ಟೆ ನಾನು ಸಂಪೂರ್ಣವಾಗಿ ಸಾಹಿತ್ಯ ರಚನೆಗೆ ತೊಡಗಿದೆ ಆದರೆ ನಾನು ಏನು ಫಿಲಾಸಫಿ ಏನು ಅಧ್ಯಯನ ಮಾಡಿದ್ನೋ ಆ ಸಂಸ್ಕಾರ ನನ್ನಿಂದ ಹೋಗಿರಲಿಲ್ಲ ಈಗಲೂ ಆ ಸಂಸ್ಕಾರ ನನ್ನಲ್ಲಿದೆ ನಾನು ಸಾಹಿತ್ಯ ಯಾಕೆ ಬರೀತಿದ್ದೀನಿ ಅಂತಂದರೆ ಅದರೊಳಗೊಂದು ಫಿಲಾಸಫಿ ಹುಡುಕುಕ್ಕೆ ಅಂದರೆ ಫಿಲಾಸಫಿ ಹುಡುಕುಕ್ಕೆ ಅಂತಂದರೆ ಬಾದರಾಯಣರ ಬ್ರಹ್ಮಸೂತ್ರ ಆಚಾರ್ಯರುಗಳ ಇದು ಏನು ಕಾಮೆಂಟ್ರಿಗಳು ಅದಲ್ಲ ಫಿಲಾಸಫಿ ವ್ಯಾಸ ವಾಲ್ಮೀಕಿಗಳು ಹೇಗೆ ಪಾತ್ರದ ಮೂಲಕವಾಗಿ ಜೀವನದ ಸಮಸ್ಯೆಗಳನ್ನು ಏನು ಹುಡುಕಿದ್ದಾರೋ ಅದು ನನಗೆ ಒಂದು ಮಾಡೆಲ್ ಹಾಗೆ ಬೇರೆ ಪಶ್ಚಿಮದ ಲೇಖಕರುಗಳನ್ನು ಕೂಡ ನಾನು ಓದಿದ್ದೇನೆ ಕಥೆ ಕಾದಂಬರಿಗಳು ಅವನ್ನೆಲ್ಲ ಓದಿದ್ದೇನೆ ಈ ಥರದೊಳಗೆ ಅಲ್ಲೂ ಕೂಡ ದೊಡ್ಡ ಸಾಹಿತಿಗಳು ಇದ್ದಾರೆ ದೊಡ್ಡ ಸಾಹಿತ್ಯ ಕೃತಿಗಳು ಅವೆಲ್ಲ ನನಗೆ ಪ್ರಭಾವ ಬೀರಿದೆ ನನ್ನ ಮೇಲೆ ಹೀಗೆ ಇದು ಇದು ಬೆಳಕಂಡು ಹೋಯ್ತು ಇಲ್ಲಿ ಪ್ರಶ್ನೆ ಏನು ಅಂದರೆ ನೀವು ನಾಸ್ತಿಕರೋ ಆಸ್ತಿಕರೋ ಅಂತ ಜೀವನದ ಸಮಸ್ಯೆಗಳನ್ನು ನಾವು ಹುಡುಕಬಹುದು ಅಷ್ಟೇ ಹೊರತು ಈ ದೇವರು ಅಂತ ಅನ್ನೋದು ಇದೆಯೇ ಇಲ್ಲವೇ ಅದು ಯಾರೂ ಇದನ್ನು ನಿಜವಾಗಿ ಉತ್ತರ ಹೇಳೋದಕ್ಕೆ ಸಾಧ್ಯವಿಲ್ಲ ನಾನು ದೇವರು ಅನ್ನೋದು ಯಾಕೆ ಬೇಕು ಅಂತ ಅನ್ನೋದ್ರ ಬಗ್ಗೆನೇ ನಾನು ಪಾಠ ಹೇಳಿದ್ದೀನಿ ಎಂ ಎ ಕ್ಲಾಸ್ಗೆ ದೇವರ ಅಗತ್ಯ ಏನಿದೆ ಈ ಭೂಮಿಗೆ ಅಥವಾ ಈ ವಿಶ್ವಕ್ಕೆ ದೇವರ ಅಗತ್ಯ ಅನ್ನೋದು ಏನಿದೆ ಅಂತ ಅನ್ನೋದ್ರ ಬಗ್ಗೆ ಈಗ ನೀವು ಫಿಸಿಕ್ಸ್ ಓದಿದ್ದೀರಾ ನಿಮ್ಮಲ್ಲಿ ಬಹಳ ಜನಕ್ಕೆ ಫಿಸಿಕ್ಸ್ ಪರಿಚಯ ಇದೆ ಈಗಿನ ಫಿಸಿಕ್ಸ್ ಪ್ರಕಾರದಲ್ಲಂತೂ ಈ ವಿಶ್ವ ಅಂದ್ರೆ ನೋನ್ ಯೂನಿವರ್ಸ್ ವಿಶ್ವ ಅಂತಂದ್ರೆ ನೋನ್ ಯೂನಿವರ್ಸ್ ಈ ಒಬ್ಬ ಇಟಾಲಿಯನ್ ಇವನು ಅಸ್ಟ್ರೋಫಿಸಿಸ್ಟ್ ಈಗ 3 ವರ್ಷದ ಹಿಂದೆ ಮೈಸೂರು ಇನ್ಫೋಸಿಸ್ನೊಳಗೆ ಒಂದು ದೊಡ್ಡ ಇದು ಒಂದು ದೊಡ್ಡ ಸೆಮಿನಾರ್ ನಡೆಯಿತು ಪ್ರಪಂಚದ ಎಲ್ಲ ದೇಶಗಳಲ್ಲೂ ಎಲ್ಲ ದೇಶಗಳ ಇವರು ಯಾರು ಅಸ್ಟ್ರೋಫಿಸಿಸ್ಟು ಅವರೆಲ್ಲರೂ ಬಂದಿದ್ದರು ಅಲ್ಲಿ ಬರೀ ಅಸ್ಟ್ರೋಫಿಸಿಕ್ಸ್ನೊಳಗೆ ರಿಸರ್ಚ್ ಮಾಡಿದವರು ಅಥವಾ ರಿಸರ್ಚ್ ಸಂಸ್ಥೆಗಳು ಸ್ಪಾನ್ಸರ್ ಮಾಡಿದವರಿಗೆ ಮಾತ್ರ ಅಲ್ಲಿ ಇದಿತ್ತು ಯಾವುದೋ ಪ್ರವೇಶ ಇತ್ತು ನಾನು ಯಾರಿಗೋ ಹೇಳಿ ನನಗೂ ಒಂದು ಇದು ಮಾಡಿ ನನಗೂ ಒಂದು ಅಸ್ಟ್ರೋಫಿಸಿಸ್ಟ್ ಅಂತ ಒಂದು ಬ್ಯಾಗ್ ಎಲ್ಲ ಕೊಟ್ಟರು ಅವರು ದಿನ ಹೋಗ್ತಾ ಇದ್ದೆ ನಾನು ಅಲ್ಲಿ ಒಬ್ಬ ಇಟಾಲಿಯನ್ ಇವನು ಯಾರು ದೊಡ್ಡ ಅಸ್ಟ್ರೋಫಿಸಿಸ್ಟು ಅವನದೊಂದು ಥಿಯರಿ ಏನು ಅಂತ ಅಂದರೆ ಮಂಗಳನಿಂದ ಜೀವ ಭೂಮಿಗೆ ಬಂದಿದೆ ಅಂತ ಅವನ ಥಿಯರಿ ಈ ದೊಡ್ಡ ದೊಡ್ಡವ್ರದ್ದೆಲ್ಲರನ್ನೂ ಬೆಳಗ್ಗೆ ಅವರದ್ದು 1.5 ಗಂಟೆ ಭಾಷಣ ಪ್ರಶ್ನೆ ಉತ್ತರ ಇರ್ತಾ ಇತ್ತು ನಾನು ಎಲ್ಲರೂ ಕೇಳ್ತಾ ಇದ್ದೆ ಇದಾದ್ಮೇಲೆ ನಾನು ಆತನ ಹೋಗಿ ಕೇಳಿದೆ ಅವನು ಇನ್ನೊಂದು ಮಾತು ಏನು ಹೇಳಿದೆ ಅಂತಂದರೆ ನಾವು ಏನು ಪ್ರಪಂಚ ಅನ್ನೋದನ್ನು ತಿಳ್ಕೊಂಡಿದ್ದೀವೋ ದಿ ನೋನ್ ಯೂನಿವರ್ಸ್ ವಿ ನೋ ಓನ್ಲಿ 6% ಆಫ್ ದಿ ಆಕ್ಚುಯಲ್ ಯೂನಿವರ್ಸ್ 94% ಆಫ್ ದಿ ಯೂನಿವರ್ಸ್ ವಿ ಡೋಂಟ್ ನೋ ವಿ ಜಸ್ಟ್ ಡೋಂಟ್ ನೋ ಅಂತ ಅವನು ಭಾಷಣದಲ್ಲಿ ಹೇಳಿದ್ದ ಆಮೇಲೆ ಅವನ ಭಾಷಣ ಆದಮೇಲೆ ನಾನು ಅವನನ್ನು ಭೇಟಿ ಮಾಡಿ ಕೇಳಿದೆ ನೀವು ಒಂದು ಕಡೆಯಲ್ಲಿ ಹೇಳ್ತೀರಾ 6% ಓನ್ಲಿ ನಮಗೆ ಗೊತ್ತಿದೆ 94% ನಮಗೆ ಗೊತ್ತಿಲ್ಲ ಅಂತ ನೀವು ಹೇಳ್ತೀರಾ
ಗೊತ್ತಿಲ್ಲ ಅನ್ನೋದು ನಿಮ್ಗೆ ಹೆಂಗೆ ಗೊತ್ತು ಅಂತ ನಾನು ಕೇಳಿದೆ. ಅವ್ರು ಹೇಳಿದ್ರು ನಿಮ್ಮ ಪ್ರಶ್ನೆ ಚೆನ್ನಾಗಿದೆ, ಆದರೆ ನಾವು ಮ್ಯಾಥಮೆಟಿಕಲಿ ಇದೆಲ್ಲ ಡಿರೈವ್ ಮಾಡ್ತೀವಿ, ನಿಮಗೆ ಮ್ಯಾಥಮೆಟಿಕ್ಸ್ ಗೊತ್ತಿದೆಯಾ? ನನಗೆ ಗೊತ್ತಿಲ್ಲ. ಆದರೆ ಈ ಈ ವಿಶ್ವದ ಬಗ್ಗೆ, ಈ ವಿಶ್ವದ ಹುಟ್ಟು, ಇದರ ವಿಸ್ತಾರ, ಇದರ ಬಗ್ಗೆ ನಾವು ವಿಜ್ಞಾನ ಎಷ್ಟು ಬೆಳ್ಕೊಂಡು ಬೆಳ್ಕೊಂಡು ಹೋದರೂ ಕೂಡ ನಮಗೆ ಗೊತ್ತಿಲ್ಲ. ಇದು ನ್ಯೂಟನ್ ಅನ್ನೋ ಕಾಲದೊಳಗೆ ಸ್ಪೇಸ್ ಅಂಡ್ ಟೈಮ್, ಆ ತ್ರೀ ಡೈಮೆನ್ಷನ್ ಸ್ಪೇಸ್ ಅಂಡ್ ಟೈಮ್ ಅಂತ ಅನ್ನೋದನ್ನ ಎಲ್ಲರೂ ಒಪ್ಪಿಬಿಟ್ಟಿದ್ರು. ಐನ್ಸ್ಟೈನ್ ಅನ್ನ ಕಾಲಕ್ಕೆ ಬಂದಾದ್ಮೇಲೆ ಸ್ಪೇಸ್ ಅಂಡ್ ಟೈಮ್ ಕರ್ವೇಚರ್ ಅನ್ನೋ ಸಿದ್ಧಾಂತ ಬಂತು, ಬಿಗ್ ಬ್ಯಾಂಗ್ ಥಿಯರಿ ಬಂತು. ಆ ಬಿಗ್ ಬ್ಯಾಂಗ್ ಥಿಯರಿ ಕಾಲದೊಳಗೆ ಸ್ಪೇಸು ಇರಲಿಲ್ಲ ಟೈಮು ಇರಲಿಲ್ಲ ಬಿಗ್ ಬ್ಯಾಂಗ್ನೊಳಗೆ. ಆ ಬಿಗ್ ಬ್ಯಾಂಗ್ ಎಷ್ಟು ಸೈಜ್ದೊಳಗೆ ಇತ್ತು ಅಂದರೆ ಇಟ್ ಈಸ್ ಓನ್ಲಿ ಎ ಪಾಯಿಂಟ್ ಅಂತ ಹೇಳ್ತಾರೆ. ಅಂದರೆ ಪಾಯಿಂಟ್ ಅಂತ ಅಂದರೆ ಸ್ಮಾಲೆಸ್ಟ್ ಅದು ಎಕ್ಸ್ಪ್ಲೋಡ್ ಆಗಿ ಈ ಇಡೀ ವಿಶ್ವವಾಗಿ ಇನ್ನೂ ಬೆಳ್ಕೊಂಡು ಹೋಗ್ತಾ ಇದೆ. ಇದ್ರ ಎಷ್ಟು ಸೈಜು ಅನ್ನೋದು ಯಾವ ವಿಜ್ಞಾನಿಗಳಿಗೆ ಇನ್ನೂ ಸಿಕ್ಕಿಲ್ಲ ಇದ್ರೊಳಗೆಲ್ಲ. ಹಾಗಾದರೆ ಇದರ ಕ್ರಿಯೇಟರ್ ಯಾರು? ನಾವು ಯಾಕೆ ಈ ಪ್ರಶ್ನೆ ಕೈಗೆತ್ಕೋಬೇಕು ಅಂತಂದರೆ, ದೇವರು ಅಂತಂದರೆ ಸಾಧಾರಣವಾಗಿ ನಮ್ಮೆಲ್ಲರ ಮನಸ್ಸಿನೊಳಗೆ ಇದು ಬರೋದೇನು ಅಂತಂದರೆ, ಇದರ ವಿಶ್ವದ ಸೃಷ್ಟಿಕರ್ತ ಯಾರು ಇದು ಅಂತಾರ? ಇದಕ್ಕೆ ಸೃಷ್ಟಿಕರ್ತ ಯಾರು? ಈ ಸೃಷ್ಟಿಕರ್ತ ಯಾರು ಅಂತ ಅನ್ನೋದೇನೆ ಒಂದು ಈ ಪ್ರಶ್ನೆಯೊಳಗೇನೆ ಒಂದು ಮುಂದಕ್ಕೆ ಹೋಗೋಕೆ ಸಾಧ್ಯವಿಲ್ಲದಂಥ ಒಂದು ಸಮಸ್ಯೆ ಅಡಗಿದೆ. ಆ ಬಿಗ್ ಬ್ಯಾಂಗ್ ಥಿಯರಿ ಆ ಒರಿಜಿನಲ್ ಪಾಯಿಂಟ್ ಇರುತ್ತಲ್ಲ, ಅಲ್ಲಿ ಸ್ಪೇಸು ಇರಲಿಲ್ಲ, ಟೈಮು ಇರಲಿಲ್ಲ. ಎಕ್ಸ್ಪ್ಲೋಡ್ ಆದಾಗ ಸ್ಪೇಸ್ ಅಂಡ್ ಟೈಮ್ ಹುಟ್ಕೊಂಡ್ಬಿಡ್ತು. ಅದಕ್ಕೆ ಮೊದಲು ಇರಲಿಲ್ಲ. ಆ ಒರಿಜಿನಲ್ ಪಾಯಿಂಟ್ ಇತ್ತಲ್ಲ, ಆ ಪಾಯಿಂಟನ್ನು ಸೃಷ್ಟಿ ಮಾಡಿದವ್ರು ಯಾರು ಅನ್ನೋ ಪ್ರಶ್ನೆಯನ್ನು ನಾವು ಕೇಳಿದ್ರೆ, ಅಲ್ಲಿ ಸ್ಪೇಸು ಇಲ್ಲ, ಟೈಮು ಇಲ್ಲ, ಸೃಷ್ಟಿ ಎಲ್ಲಿ ಬಂತು? ಅಲ್ಲಿಗೆ ಲಾ ಆಫ್ ಕಾಸೇಷನ್ ಅನ್ನು ನಾವು ಎತ್ಕೋಬೇಕಾಗತ್ತೆ. ಲಾ ಆಫ್ ಕಾಸೇಷನ್ ಪ್ರಕಾರದೊಳಗೆ ಕಾಸ್ ಈಸ್ ಫಸ್ಟ್, ಎಫೆಕ್ಟ್ ಈಸ್ ನೆಕ್ಸ್ಟ್. ಈ ಇದು ಈ ಪಾಯಿಂಟ್ ಅನ್ನೋದು ಇದೆಯಲ್ಲ ಬಿಗ್ ಬ್ಯಾಂಗ್ಗೆ, ದಟ್ ಇಸ್ ಓನ್ಲಿ ಎಫೆಕ್ಟ್. ಅದಕ್ಕೆ ವೇದದೊಳಗೂ ಹೇಳಿದ್ರೆ ನಾಸದೀಯ ಸೂತ್ರ ಅಂತ ಅನ್ನೋ ಇದರೊಳಗೆ ಹೇಳಿದ್ರೆ ಇದು ಪೂರ್ವದಲ್ಲಿ ಅದು ಇತ್ತೋ ಇಲ್ವೋ ಯಾರಿಗೆ ಗೊತ್ತಿದೆ? ದೇವತೆಗಳಿಗೂ ಗೊತ್ತಿಲ್ಲ ಅನ್ನೋದನ್ನು ಹೇಳಿದೆ ವೇದದೊಳಗೆ. ದೇವತೆಗಳಿಗೂ ಗೊತ್ತಿಲ್ಲ ಅಂತ ಇದನ್ನ ಇದಕ್ಕೆ ಕಾಮೆಂಟ್ರಿ ಬರ್ತಾ ಇವರು ವಿದ್ಯಾರಣ್ಯರು ಏನು ಹೇಳ್ತಾರೆ ಅಂತ ಅಂದರೆ, ಆ ಒರಿಜಿನಲಿ ಇತ್ತೋ ಇಲ್ವೋ ಅಂತ ಅನ್ಬೇಕಾದ್ರೆ ಸ್ಪೇಸ್ ಅಂಡ್ ಟೈಮ್ ಬೇಕಾಗುತ್ತೆ. ಅಲ್ಲಿ ಸ್ಪೇಸು ಇಲ್ಲ, ಟೈಮು ಇಲ್ಲದೆ ಇರುವಾಗ ನೀವು ಏನು ಹೇಳೋಕ್ಕಾಗತ್ತೆ? ಆದ್ದರಿಂದ ಇದು ಸುಮ್ಮನೆ ಒಂದು ವಾದಕ್ಕೋಸ್ಕರವಾಗಿ ನಾವು ಸ್ಪೇಸ್ ಅಂಡ್ ಟೈಮ್ ಅಂತ ಅನ್ನೋದನ್ನು ಅಸ್ಯೂಮ್ ಮಾಡ್ಕೋಬೇಕೇ ಹೊರತು ಅದನ್ನೇನು ಹೇಳೋಕ್ಕಾಗಲ್ಲ ಅಂತ ಈ ವಿದ್ಯಾರಣ್ಯ ಋಷಿಗಳೇ ಹೇಳಿದ್ದಾರೆ. ಸೊ ದೇವರು ಅಂತ ಅನ್ನೋದಕ್ಕೆ ಸೃಷ್ಟಿಕರ್ತ ಅನ್ನೋ ಅರ್ಥದೊಳಗೆ ನನಗೆ ನಿಜವಾಗ್ಲೂ ನನಗೆ ಅರ್ಥವಾಗ್ತಾ ಇಲ್ಲ ಇದು. ಆಮೇಲೆ ಪ್ರಪಂಚದೊಳಗೆ ಒಂದು ಮಾರಲ್ ಪ್ರಿನ್ಸಿಪಲ್, ಅದನ್ನ ಯಾರು ಕಂಟ್ರೋಲ್ ಮಾಡೋರು? ಯಾರು? ಒಳ್ಳೆ ಕೆಲಸ ಮಾಡಿದವ್ರು ಒಳ್ಳೇದಾಗುತ್ತೆ, ಕೆಟ್ಟ ಕೆಲಸ ಮಾಡಿದವ್ರಿಗೆ ಕೆಟ್ಟದಾಗುತ್ತೆ. ಇವೇ ತಾನೇ ಮಾರಲ್ ಪ್ರಿನ್ಸಿಪಲ್ ಅಂತ ಅನ್ನೋದು ನಾವು ಹೇಳೋದು. ನಮ್ಮ ಜೀವನದೊಳಗೆ ನಾವು ನೋಡ್ತಿದ್ದೀವ, ಒಳ್ಳೆ ಕೆಲಸ ಮಾಡಿರೋನಿಗೆ ನಿಜವಾಗ್ಲೂ ಒಳ್ಳೇದೇ ಆಗಿದೆಯಾ? ಕೆಟ್ಟ ಕೆಲಸ ಮಾಡಿದವನಿಗೆ ನಿಜವಾಗ್ಲೂ ಕೆಟ್ಟದಾಗಿದೆಯಾ? ಇಲ್ಲ, ಈ ಸಮಸ್ಯೆನೂ ನಾವು ಬಗೆಹರಿಸೋಕೆ ಆಗಲ್ಲ. ಆದರೆ ದೇವರು ಅನ್ನೋದು ಒಂದು ಕಲ್ಪನೆ ಇದೆ, ನೀವು ತಪ್ಪು ಮಾಡಬಾರ್ದು ಅನ್ನೋದಕ್ಕೆ ದೇವರು ಅನ್ನೋದು ಒಂದು ಕಲ್ಪನೆ ಇದೆ. ಸಾಧಾರಣವಾಗಿ ಈ ಥಿಯಿಸ್ಟಿಕ್ ರಿಲಿಜನ್ಸ್ ಇರುತ್ತಲ್ಲ, ಅಂದರೆ ದೇವರನ್ನು ಬಹಳ ಗಟ್ಟಿಯಾಗಿ ಹಿಡ್ಕೊಂಡಿರುವಂಥ ರಿಲಿಜನ್ಸು, ಅದರೊಳಗೂ ಯಾವುದು ಇಸ್ಲಾಂ ಮತ್ತು ಇವರು ಕ್ರಿಶ್ಚಿಯಾನಿಟಿ, ಇವರು ದೇವರನ್ನು ಬಹಳ ಗಟ್ಟಿಯಾಗಿ ಇಟ್ಕೊಂಡಿರೋರು. ಅವರು ದೇವರು ಮಾಡೇ ಮಾಡ್ತಾನೆ ಅಂತ ಹೇಳ್ತಾರೆ. ಆದರೆ ಆಧುನಿಕ ಕಾಲದೊಳಗೆಲ್ಲ ಅದನ್ನು ಕ್ವಶನ್ ಮಾಡ್ತಾ ಇದ್ದಾರೆ
ಯುರೋಪ್ ಅಂಡ್ ಅಮೆರಿಕಾದೊಳಗೆ ಅದೆಲ್ಲ ಬಿದ್ದೋಗ್ತಾ ಇದೆ. ಇದಕ್ಕೆ ನಮ್ಮಲ್ಲಿ ಅದೃಷ್ಟಕ್ಕೆ ದೇವರು ಎಲ್ಲಾನು ಮಾಡೇ ಮಾಡ್ತಾನೆ ಅನ್ನೋದಿಲ್ಲ, ದೇವರು ವಿಷಯದೊಳಗೆ ಬಹಳ ಅನುಮಾನಗಳಿದೆ ನಮ್ಮ ದೇಶದ ವಿಲಾಸ. ನಮ್ಮ ವೇದ ಉಪನಿಷತ್ತುಗಳಲ್ಲಿ ದೇವರು ಅನ್ನೋ ಕಾನ್ಸೆಪ್ಟ್ಗೆ ಬಹಳ ಅನುಮಾನಗಳಿರೋದ್ರಿಂದ ನಾವು ಅಂದ್ರೆ ಕತೆ ಇಲ್ಲದೆ ಹೋದ್ರೆ ಈ ವಿಗ್ರಹಗಳು ಮಾಡಕ್ಕೆ ಆಗೋದಿಲ್ಲ, ದೇವಸ್ಥಾನ ಕಟ್ಟಕ್ಕೆ ಆಗಲ್ಲ. ಒಂದು ಕಥೆ ಅಂತ ಅನ್ನೋದು ಬೇಕು ನೋಡಿ. ಎಂ ಜಿ ಆರ್ ಮೇಲೆ ದೇವಸ್ಥಾನ ಕಟ್ಟಿಲ್ವಾ? ಯಾಕೆಂದ್ರೆ ಅಲ್ಲಿ ಒಂದು ಕಥೆ ಇದೆ. ಇವಾಗ ಜಯಲಲಿತಾ ಮೇಲೆ ದೇವಸ್ಥಾನ ಕಟ್ಟಿಲ್ವಾ? ಯಾಕೆಂದ್ರೆ ಅಲ್ಲೊಂದು ಕಥೆ ಇದೆ. ಹೀಗೆ ಒಂದು ಕಥೆ ಬೇಕು ನಮ್ಗೆ, ನಮ್ಮಲ್ಲಿ ಬೇಕಾದಷ್ಟು ಕಥೆ ಇದೆ. ಈ ಕಥೆ ವಿಷಯಕ್ಕೆ ಬಂತು ಅಂದ್ರೆ ನಿಮ್ಗೊಂದು ನನ್ನ ಅನುಭವವನ್ನು ಹೇಳಿ. ನಾನು ಸುಮಾರೊಂದು 15-20 ವರ್ಷದ ಹಿಂದೆ ಗ್ರೀಸ್ಗೆ ಹೋಗಿದ್ದೆ, ಅಥೆನ್ಸ್ ಹೋಗಿದ್ದೆ. ಅಥೆನ್ಸ್ನೊಳಗೆ ಬಹಳ ಮ್ಯೂಸಿಯಮ್ಮು. ಆ ಮ್ಯೂಸಿಯಂಗೆ ಹೋದರೆ ಅಂತಶಿಲೆಯಲ್ಲಿ ಎಂಥ ಇದನ್ನು ಶಿಲ್ಪಿಗಳನ್ನು ಕೆತ್ತಿದ್ರು ಅವರು. ಉದಾಹರಣೆಗೆ ಇದು ಯಾವುದು ಕುದುರೆ, ಆ ಕುದುರೆಗೆ ರೆಕ್ಕೆ, ಅದರ ಮೇಲೆ ಒಬ್ಬ ಸವಾರ, ಅದು ಆಕಾಶದಲ್ಲಿ ಹೋಗ್ತಾ ಇದೆ. ಇಂಥದ್ದು ಎಲ್ಲ ಅದ್ಭುತವಾದ ಕಲ್ಪನೆ ಇತ್ತು. ದೇಶದವರು ಅವ್ರ ಸಾಹಿತ್ಯದಲ್ಲಿ ಅದ್ಭುತವಾದ ಇದು ಸೃಷ್ಟಿ ಮಾಡಿದ್ರು, ಫಿಲಾಸಫಿಯಲ್ಲಿ ಅದ್ಭುತವಾದದ್ದನ್ನು ಮಾಡಿದ್ರು. ಅದರೊಳಗೆ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಇವರು ಎಲ್ಲರೂ. ಆಮೇಲೆ ಥಿಯೇಟರ್ನೊಳಗಂತೂ ಗ್ರೀಕ್ ಥಿಯೇಟರ್ ಬಹಳ ಅದ್ಭುತವಾದದ್ದನ್ನು ಮಾಡಿದ್ದಾರೆ, ಇದನ್ನು ಮಾಡಿದ್ದಾರೆ. ಶಿಲ್ಪಕಲೆಯಲ್ಲೂ ಬಹಳ ಮಾಡಿದ್ದಾರೆ ಅವರು, ರಾಜ್ಯಶಾಸ್ತ್ರದೊಳಗೂ ಬಹಳ ಮಾಡಿದ್ದಾರೆ. ಇದೆಲ್ಲ ಒಂದು 350 ವರ್ಷದಿಂದ ಇಂಥದೆಲ್ಲಾನು ಸೃಷ್ಟಿ ಆಗ್ಬಿಟ್ಟು ಆಮೇಲೆ ಇದ್ದಕ್ಕಿದ್ದಾಗೆ ನಿಂತೋಗ್ಬಿಡ್ತು ಗ್ರೀಕ್ನಲ್ಲಿ. ನಾನು ಆ ಮ್ಯೂಸಿಯಂನ ಕ್ಯೂರೇಟರ್ ಹತ್ರಕ್ಕೆ ಹೋದೆ. ಕ್ಯೂರೇಟರ್ ಹತ್ರಕ್ಕೆ ಹೋಗಿ ನಾನು ಕೇಳಿದೆ, ಇದೆಲ್ಲ 350 ವರ್ಷದ ಒಳಗೆ ಗ್ರೀಸ್ದೊಳಗೆ ಎಲ್ಲಾನು ಹುಟ್ಟುಬಿಟ್ಟು ಆಮೇಲೆ ಎಲ್ಲ ಇದ್ದಕ್ಕಿದ್ದಾಗೆ ನಿಂತು ಹೋಗ್ಬಿಡ್ತಲ್ಲ, ಯಾಕೆ ಹೀಗೆ ನಿಂತು ಹೋಯ್ತು ಇದು ಅಂತವ. ಅದು ನಾನು ತಿಳ್ಕೊಂಡಿದ್ದಂತ ಏನು ಅಂದ್ರೆ, ರೋಮನ್ರು ಬಂದು ಗ್ರೀಸ್ನವರನ್ನೆಲ್ಲ ಯುದ್ಧದಲ್ಲಿ ಗೆದ್ದುಬಿಟ್ಟು ಅವ್ರನ್ನ ಸದಬಡಿದು ಬಿಟ್ರು, ಗ್ರೀಸ್ನವರ ಕ್ರಿಯೇಟಿವಿಟಿ ಎಲ್ಲ ಸತ್ತೋಯ್ತು ಅಂತ ನಾನು ತಿಳ್ಕೊಂಡಿದ್ದೆ. ನಾನು ಅದನ್ನು ಹೇಳಿದೆ ಅವ್ರಿಗೆ, ಅವ್ರು ಹೇಳಿದ್ರು ಅದೆಲ್ಲ ಕಾರಣ ನಮಗೆ ಗ್ರೀಸ್ನವ್ರಿಗೆ ಮೊದಲಿಂದಲೂ ಈ ಮಿತ್ ಕ್ರಿಯೇಟಿಂಗ್ ಶಕ್ತಿ ಇತ್ತು. ಅಂದ್ರೆ ಮಿತ್ ಕ್ರಿಯೇಟಿಂಗ್ ಅಂತ ಅಂದ್ರೆ ಏನು, ಇಮ್ಯಾಜಿನೇಷನ್ ಅನ್ನೋ ಶಕ್ತಿ ಬಹಳ ಇತ್ತು. ಈಗ ನೀವು ಹೇಳಿದ್ರಲ್ಲ ಆ ಕುದುರೆ, ಕುದುರೆಗೆ ರೆಕ್ಕೆ ಇರೋದು ಅದು ಒಂದು ಮಿತ್ ಅಷ್ಟೇನೆ ನಮ್ಮಲ್ಲಿ. ಆ ಮಿತ್ ಇರೋದ್ರಿಂದ ಅದನ್ನ ಈ ಶಿಲ್ಪಿ ಇದ್ದನಲ್ಲ ಅವನು ಅದನ್ನ ಅಂತ ಅದನ್ನು ಮಾಡ್ದ. ಹೀಗೆ ನಮ್ಮಲ್ಲ ಸಾವಿರಾರು ಮಿತ್ಗಳಿವೆ. ಅದರಿಂದ ಇದು ಶಿಲ್ಪಕಲೆಯು ತುಂಬಾ ಚೆನ್ನಾಗಿ ಬೆಳೆಯಿತು. ನಮ್ಮ ಮಿತ್ಗಳನ್ನೆಲ್ಲಾನು ಮಿತ್ ಕ್ರಿಯೇಟಿಂಗ್ ಎಬಿಲಿಟಿನೆಲ್ಲಾನು ಸಂಪೂರ್ಣವಾಗಿ ನಾಶ ಮಾಡಿದವರು ಕ್ರಿಶ್ಚಿಯಾನಿಟಿ. ಕ್ರಿಶ್ಚಿಯಾನಿಟಿ ಯಾವಾಗ ಗ್ರೀಸನ್ನ ಆಕ್ಯುಪೈ ಮಾಡ್ಕೊಳ್ತು, ಅವರು ಕ್ರಿಶ್ಚಿಯಾನಿಟಿಲಿ ಬೈಬಲ್ನಲ್ಲಿ ಹೇಳಿರುವಂತಹ ಮಿತ್ತನ್ನು ಬಿಟ್ಟು ನೀವು ಬೇರೆ ಯಾವುದನ್ನು ಮಾಡಿದ್ರೆ ನಿಮಗೆಲ್ಲ ಶಿಕ್ಷೆ ಮಾಡ್ತೀನಿ ಅಂತ ಎಲ್ಲ ಹೆದರಿಸ್ಬಿಟ್ರು. ಮಿತ್ ಕ್ರಿಯೇಟಿಂಗ್ ಎಬಿಲಿಟಿ ಯಾವಾಗ ಹೋಯ್ತೋ ನಿಮ್ ಕ್ರಿಯೇಟಿವಿಟಿ ಎಲ್ಲ ಹೊರಟೋಯ್ತು. ನಾನು ನಿಮ್ಮ ಭಾರತವನ್ನ, ಇದು ಕ್ಯೂರೇಟರ್ ಹೇಳಿದ್ದು, ನಾನು ನಿಮ್ಮ ಭಾರತವನ್ನ ನೋಡಿದ್ದೇನೆ, ನಿಮ್ಮ ಭಾರತದಲ್ಲಿರುವಂತ ಎಲ್ಲ ದೇವಸ್ಥಾನಗಳನ್ನು ನೋಡಿದ್ದೇನೆ, ನಾನು ಎಲ್ಲ ಪೇಂಟಿಂಗ್ಗಳನ್ನು ನೋಡಿದ್ದೇನೆ. ನಿಮ್ಮಲ್ಲಿ ಏನೇ ಆದರೂ ಕೂಡ ನಿಮ್ಮ ಮಿತ್ ಕ್ರಿಯೇಟಿಂಗ್ ಎಬಿಲಿಟಿ ಉಳ್ಕೊಂಡಿದೆ. ಅದಕ್ಕೇನೆ ಎಂಥೆಂಥ ದೇವಸ್ಥಾನಗಳನ್ನು ಕಟ್ತಿದ್ರಿ, ಆ ದೇವಸ್ಥಾನದ ಹೊರಭಾಗದೊಳಗೆ ಎಂಥೆಂಥ ಇದನ್ನ ಶಿಲ್ಪಿಗಳನ್ನ ನೀವೆಲ್ಲಾನು ಮಾಡಿದ್ದೀರಾ? ಅದೇ ಸ್ವಾತಂತ್ರ್ಯ ನಮಗಿದ್ದಿದ್ರೆ ನಾವು ನಿಮ್ಮ ಭಾರತವನ್ನ ಹಿಂದೆ ಹಾಕಿ ಇನ್ನೂ ನಾವು ಇನ್ನೂ ಬೆಳೀತಾ ಇದ್ವು. ದುರಾದೃಷ್ಟ ವಶಾತ್ ನಮ್ಮ ಇದನ್ನೆಲ್ಲ ಕ್ರಿಶ್ಚಿಯಾನಿಟಿ ಹಾಳು ಮಾಡ್ತು ಅಂತ ಹೇಳಿದ್ರು. ಇದು ಯಾಕೆ ಹೇಳ್ತಾ ಇದ್ದೇನೆ, ನೀವು ದೇವರ ಬಗ್ಗೆ ಏನಾದ್ರೂ ಮಾತಾಡಬೇಕಾದ್ರೆ ಇಟ್ಸ್ ಎ ಮಿತ್, ಇಟ್ಸ್ ಎ ಮಿತ್ ಕ್ರಿಯೇಟಿಂಗ್ ಅಷ್ಟೇನೆ. ರಾಮ, ಸೀತೆ, ಲಕ್ಷ್ಮಣ, ಯುಧಿಷ್ಠಿರ,
ಇವರೆಲ್ಲ ಮಿಥಿಕಲ್ ಕ್ಯಾರೆಕ್ಟರ್ಸ್ ಅವರು. ಅಂದ್ರೆ ಒಂದು ಕೆಲವು ಮೌಲ್ಯಗಳನ್ನ ಒಂದು ಎಕ್ಸ್ಟ್ರೀಮಿಗೆ ತಗೊಂಡು ಹೋಗಿ ಇವನು ಆದರ್ಶ ಪುರುಷ ಅಂದ್ರೆ ಇವನು ಆದರ್ಶ ಪುರುಷ ಅಂದ್ರೆ ಇವಳು ಈ ತರದಲ್ಲಿ ಹೋಗಿ ಬೆಳೆಸ್ಕೊಂಡು ಹೋದರು ಅವರು. ಇದನ್ನೇ ನಮ್ಮ ಪುರಾಣಗಳಲ್ಲೆಲ್ಲ ಬಂದದ್ದು. ಆ ಪುರಾಣಗಳಿಂದಲೇ ನಮಗೆ ದೇವರ ಕಲ್ಪನೆಗಳು ಇವು ಎಲ್ಲದೂ ಬಂತು. ಆಮೇಲೆ ಈಗ ನಮ್ಮ ಜಾನಪದದೊಳಗೂ ಕೂಡ ಇಂಥದ್ದು ಬೇಕಾದಷ್ಟು ಮಿತ್ತುಗಳೆಲ್ಲ ಇತ್ತು. ಅದಕ್ಕೆ ತಕ್ಕನಾಗ ಅಂಥ ದೇವದೇವತೆಗಳು ಕಾಳಮ್ಮ ಮಾರಮ್ಮ ಇವು ಎಲ್ಲನೂ ಬೇಕಾದಷ್ಟು ಬೆಳ್ಕೊಂಡು ಬಂತು ಅಷ್ಟೇ. ಹೀಗಾಗಿ ನೀವು ದೇವರು ಅಂತ ಅನ್ನೋದನ್ನ ನೀವು ಆಸ್ತಿಕರೋ ನಾಸ್ತಿಕರೋ ಅಂತ ಅನ್ನೋ ಸಮಸ್ಯೆ ಇದಲ್ಲ, ಇದು ಬಹಳ ಕಷ್ಟದ ಪ್ರಶ್ನೆ. ಇದಕ್ಕಿಂತ ಹೆಚ್ಚಿಗೆ ನಾನು ಉತ್ತರ ಹೇಳಲಾರೆ. ಒಬ್ಬ ಲೇಖಕನಿಗೆ ಎಲ್ಲಿಂದ ಬರುತ್ತೆ ಅವನ ಕಂಪ್ಯೂಟರ್ ಭಾಷೆಯಲ್ಲಿ ಹೇಳಬೇಕಾದ್ರೆ ಇನ್ಪುಟ್, ಆ ಇನ್ಪುಟ್ ಎಲ್ಲಿಂದ ಬರುತ್ತೆ? ಇವನ ಜೀವನದಲ್ಲಿ ಅನುಭವ ಸುತ್ತಮುತ್ತದಲ್ಲಿ ತಾನು ಅನುಭವ ಪಟ್ಟಿದ್ದು ಅಥವಾ ತಾನು ನೋಡಿದ್ದು, ತನ್ನ ಸುತ್ತಮುತ್ತ ತನ್ನ ಬಂಧು ಬಾಂಧವರಿಗೆ ಆದ ಅನುಭವಗಳನ್ನ ಕೇಳಿದ್ದು, ಇವು ಎಲ್ಲನೂ ಸೇರಿಕೊಂಡೇ ಅದು ನಾವು ಪಾತ್ರವನ್ನು ಸೃಷ್ಟಿ ಮಾಡೋದು, ಸನ್ನಿವೇಶವನ್ನು ಸೃಷ್ಟಿ ಮಾಡೋದು. ಈ ಬರೀ ಪಾತ್ರ ಅಂತ ಅನ್ನೋದು ಸೃಷ್ಟಿ ಮಾಡೋಕ್ಕಾಗಲ್ಲ. ಸನ್ನಿವೇಶವನ್ನು ಬಿಟ್ಟು ಪಾತ್ರ ಇಲ್ಲ, ಪಾತ್ರ ಬಿಟ್ಟು ಸನ್ನಿವೇಶ ಇಲ್ಲ. ಇವೆಲ್ಲನೂ ಇವನು ನೋಡಿ ಅಥವಾ ಅನುಭವಿಸಿ ಮಾಡಿಕೊಂಡು ಇರುವಂಥದ್ದು. ಅದಕ್ಕೆ ಈ ಸ್ಫೂರ್ತಿ ಬೇಕೇ ಬೇಕು. ಯಾವುದಾದರೂ ಮಕ್ಕಳ ಪುಸ್ತಕ ಬರೆಯುವ ಆಲೋಚನೆ ಇದೆಯೇ? ಎಲ್ಲ ಪುಸ್ತಕಗಳನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸುವ ಆಲೋಚನೆ ಇದೆಯೇ? ನನಗೆ ಮಕ್ಕಳ ಪುಸ್ತಕ ಬರೆಯುವ ಆಲೋಚನೆ ಇಲ್ಲ. ಯಾಕೆಂತಂದ್ರೆ ಪ್ರಾಯಶಃ ನಾನು ಚಿಕ್ಕ ವಯಸ್ಸಿನೊಳಗೆ ನನಗೆ ಚೈಲ್ಡ್ಹುಡ್ ಅನ್ನೋದು ಇರಲಿಲ್ಲ. ಯಾಕೆಂದ್ರೆ ಆ ಅಷ್ಟೇ ವಯಸ್ಸಿಗೆ ನನ್ನ ತಾಯಿಯೆಲ್ಲ ಕಳೆದ ಮೇಲೆ ನಾನು ಉದ್ದಕ್ಕೂ ಸ್ಟ್ರಗಲ್ನಿಂದ ಬಂದೆ. ನಾನು ಆಟನೇ ಆಡಿಲ್ಲ, ಚೆಂಡು ದಂಡು ಅವು ಇವು ಎಲ್ಲ ನಾನು ಆಟನೇ ಆಡಿಲ್ಲ. ಅಷ್ಟು ಸೀರಿಯಸ್ನೆಸ್ ಮೊದಲಿಂದಲೂ ಇರಬೇಕಾದ್ರೆ ಮಕ್ಕಳ ಆಯಿತು ನನಗೆ ಗೊತ್ತಾಗೋದಿಲ್ಲ. ಅದರಿಂದ ನನಗೆ ಮಕ್ಕಳ ಪುಸ್ತಕ ನಾನು ಬರೀಲಾರೆ. ನಿಮ್ಮ ಎಲ್ಲ ಪುಸ್ತಕಗಳನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸುವ ಆಲೋಚನೆ ಇದೆ? ಕೆಲವರು ಭಾಷಾಂತರ ಮಾಡಿದ್ದಾರೆ, ಅದಕ್ಕೆ ಕೆಲವರು ಪಬ್ಲಿಷರು ಅದನ್ನು ಕೈಗೆ ಎತ್ಕೊಂಡಿದ್ದಾರೆ, ಇನ್ನು ಕೆಲವರು ಕೈಗೆ ಎತ್ಕೊಂಡಿರೋದಿಲ್ಲ. ಹೀಗಾಗಿ ನಮ್ಮ ದೇಶದೊಳಗೆ ಕಷ್ಟ. ಆಮೇಲೆ ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಬೇಕಾದ್ರೆ ಸರಿಯಾದ ಇವರು ಇಲ್ಲ, ಏನು ನಮಗೆ ಸಿಕ್ಕೋದಿಲ್ಲ. ನಾವೇನು ನಮ್ಮದು ಆಂಗ್ಲ ಭಾಷೆ ಅಂತ ನಾವು ತಿಳ್ಕೊಂಡಿದ್ದೀವೋ ಅವೆಲ್ಲನೂ ವಿಕ್ಟೋರಿಯಾ ರಾಣಿ ಕಾಲದ ಇಂಗ್ಲೀಷು ನಮ್ಮದು. ನಾವೆಲ್ಲ ರೆನ್ನಂಡ್ ಮಾರ್ಟಿನ್ ಇಂಗ್ಲೀಷನ್ನ ಇದನ್ನ ಗ್ರಾಮರನ್ನೆಲ್ಲ ಓದಿ ನಾವು ಅದರಂತೆ ಮಾಡೋರು ಅಷ್ಟೇ ಹೊರತು ಇವತ್ತಿನ ಇಂಗ್ಲೀಷು ಹೇಗಿದೆ ಇಲ್ಲ ಆಗೋದಿಲ್ಲ. ನಮ್ಮ ಕೈಲಿ ಆಗೋದಿಲ್ಲ. ಈಗ ನನ್ನ ಆವರಣನ ಇದಕ್ಕೆ ಟ್ರಾನ್ಸ್ಲೇಟ್ ಮಾಡೋರು ಇವನು ಸಂದೀಪ್ ಬಾಲಕೃಷ್ಣ ಅಂತವ, ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಇವತ್ತಿನ ಇಂಗ್ಲೀಷ್ ಗೊತ್ತಿದೆ. ಆಮೇಲೆ ಈ ಇವತ್ತಿನ ಇಂಗ್ಲೀಷ್ ಪ್ರೊಫೆಸರ್ಗಳಿಗೆ ಬರಲ್ಲ, ಅದು ಆ ಇಂಗ್ಲೀಷ್ ಅವರಿಗೆ ಬರೋದೇ ಇಲ್ಲ ಇದಕ್ಕೆಲ್ಲ. ಸೊ ಅಂಥವ್ರು ಸಿಕ್ಬೇಕು. ಗಳಿಗೆ ನೀವು ಸಂಯಮ ಪೂರ್ವಕವಾಗಿ ಪ್ರತಿಕ್ರಿಯಿಸಿದರು, ಬಹಳಷ್ಟು ಅಭಿಮಾನಗಳು ಸಂಯಮರಹಿತವಾಗಿ ಪ್ರತಿಕ್ರಿಯೆ ಮಾಡುತ್ತಾರೆ, ಇದಕ್ಕೆ ನಿಮ್ಮ ಸಲಹೆ ಏನು? ಸಲಹೆ ಏನು ಅಂತಂದ್ರೆ ನಾನು ಸಾರ್ವಜನಿಕವಾಗಿ ಸಂವಾದಕ್ಕೆ ಹೋಗಬಾರದು ಅಷ್ಟೇ.